ನಮ್ಮ ರಕ್ಷಕನೂ ಒಡೆಯನೂ ಆದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 295 ಮುಂದಿನ ಶೀರ್ಷಿಕೆ ಆಟದ ಬಗ್ಗೆ. ಆಟದ ಒಂದು ಮುಖ್ಯವಾದ ಸವಲತ್ತೇನೆಂದರೆ ಅದರೊಂದಿಗಿರುವ ಉಲ್ಲಾಸಕರ ವ್ಯಾಯಾಮ. ಮನಸ್ಸಿಲ್ಲದೆ ಒತ್ತಾಯದಿಂದ ಮಾಡುವ ವ್ಯಾಯಾಮಕ್ಕಿಂತ ಉಲ್ಲಾಸಕರ ವ್ಯಾಯಾಮವು ಹೆಚ್ಚು ಲಾಭಕರವೆಂಬುದು ನಿರ್ವಿವಾದವಾದ ಸತ್ಯ. ನಮ್ಮ ವ್ಯವಸ್ಥೆಯಲ್ಲಿರುವ ತಿಳಿಯದ ಯಾವುದೇ ರಸಾಯನ ಕ್ರಿಯೆಯಿಂದ ನಮ್ಮ ಮನಸ್ಸು ಮತ್ತು ಮನೋಭಾವನೆಗಳು ಜೀವನದ ಎಲ್ಲಾ ಕಾರ್ಯಗಳನ್ನು ನಡೆಸಬೇಕಾಗುತ್ತದೆ. ನಮ್ಮ ಸಂತೋಷ ಮನೋಭಾವನೆಗಳು ಎಲ್ಲಾ ಶಕ್ತಿ ಮತ್ತು ಕಾರ್ಯಗಳೊಂದಿಗೆ ಉತ್ತಮವಾಗಿ ಸಹಕರಿಸಿ ನಮ್ಮ ವ್ಯವಸ್ಥೆಯನ್ನು ಎತ್ತಿ ಹಿಡಿದು ಅನಾವಶ್ಯಕವಾದವುಗಳನ್ನು ಸರಿಪಡಿಸುವುದಾಗಿದೆ. ಆದರೆ ಮನ ಒಪ್ಪದ ದುಡಿತವು ಸಹಾಯಕವೆಂಬುದು, ಉಲ್ಲಾಸ ಮತ್ತು ಆಟವು ನಿಷ್ಪ್ರಯೋಜಕವೆಂಬುವುದು ಆಗ್ರಹಪಡಿಸುವುದು ತಪ್ಪಾದ ಕಲ್ಪನೆಯಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದ ತಪ್ಪು ಅಭಿಪ್ರಾಯಗಳು ಹಲವಾರು ವಿವೇಚನಾಯುಕ್ತರಿಗೆ ವಿನೋದ ಮತ್ತು ಸೋಮಾರಿತನವನ್ನು ಉಂಟು ಮಾಡಿದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಅವರು ಈ ದೆಸೆಯಲ್ಲಿ ಬಿದ್ದು ಹೋದ ಸ್ವಭಾವಗಳ ಸ್ವಾಭಾವಿಕ ಪ್ರವೃತ್ತಿಯನ್ನು ಪ್ರತಿಭಟಿಸಬಹುದಿತ್ತು. ಶಿಶು ವಿವಾಹವು ಅದರ ಕ್ರಮವು ತುಲನಾತ್ಮಕವಾಗಿ ಇತ್ತೀಚಿನ ಕಾಲದಲ್ಲಿ ಸರಿಯಾದ ಮಾರ್ಗವೆಂದು, ಇದರ ಶಿಕ್ಷಣವು ಮಕ್ಕಳನ್ನು ಹೆಚ್ಚು ಉಲ್ಲಾಸಿತರನ್ನಾಗಿ ಮಾಡುತ್ತದೆಂದು ನಾವು ಅಭಿಪ್ರಾಯ ಪಡುತ್ತೇವೆ. ನಂತರದಲ್ಲಿ ಬರುವ ಹಾಗೂ ಬುದ್ಧಿವಂತ ತಂದೆ ತಾಯಿಗಳು ವಿಶೇಷವಾಗಿ ಮೆಚ್ಚಿಕೊಳ್ಳುವ ಸಕಲ ಉಲ್ಲಾಸವು ಸ್ವಲ್ಪ ಮಟ್ಟಿಗೆ ಅದೇ ಪಥದಲ್ಲಿದ್ದು ಕೇವಲ ಸಮಯ ಮತ್ತು ಚೈತನ್ಯವನ್ನು ವ್ಯರ್ಥ ಮಾಡುವ ಯಾವುದನ್ನೂ ಸ್ವೀಕರಿಸಲಾಗದು. ವಿಶ್ರಾಂತಿ ಮತ್ತು ವಿನೋದಗಳು ಮುಖ್ಯವಾಗಿ ವ್ಯಕ್ತಿಯನ್ನು ಬದಲಾಯಿಸುವುದರಿಂದ ಉಂಟಾಗುವುದೇ ಹೊರತು ಸೋಮಾರಿತನದಿಂದಾಗಲಿ ವ್ಯರ್ಥವಾದ ಅಭ್ಯಾಸದಿಂದಾಗಲಿ ದೊರೆಯದು. ಚಿಕ್ಕ ಬಾಲಕಿಯು ತನ್ನ ಗೊಂಬೆಯನ್ನು ಶೃಂಗರಿಸುವಲ್ಲಿ, ಅದರ ಪಾಲನೆಯಲ್ಲಿ ಮತ್ತು ಮನೆ ಆಟ ಆಡುವುದರಲ್ಲಿ ಆನಂದಿಸುತ್ತಾಳೆ. ಚಿಕ್ಕ ಬಾಲಕನು ಅಂಗಡಿ ಆಟದಲ್ಲಿ ದುಡ್ಡಿಗೆ ಬದಲಾಗಿ ಮಣ್ಣು ಕಲ್ಲುಗಳನ್ನು ಇಟ್ಟುಕೊಂಡು ಚಹಾ, ಕಾಫಿ, ಸಕ್ಕರೆ ಮುಂತಾದವುಗಳನ್ನು ಊಹನ ವ್ಯಾಪಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡೋ, ಇಲ್ಲವೇ ಆಟದ ಕುದುರೆ ಆಡುವುದರಲ್ಲಿ, ಇಲ್ಲವೇ ತನ್ನನ್ನು ಒಬ್ಬ ಬೋಧಕನನ್ನಾಗಿ, ಸುವಾರ್ಥಿಕನನ್ನಾಗಿ, ಇಲ್ಲವೇ ಒಬ್ಬ ಉಪಾಧ್ಯಾಯನನ್ನಾಗಿ ಅಥವಾ ವೈದ್ಯನನ್ನಾಗಿ ಭಾವಿಸಿಕೊಂಡು ಅದರಂತೆ ನಟಿಸುವುದರ ಮೂಲಕ ಆನಂದಿಸುತ್ತಾನೆ. ಇವೆಲ್ಲ ಆಟಗಳು ಸರಿಯಾದ ಮಾರ್ಗದಲ್ಲಿಯೇ ಅವೆ ಮತ್ತು ಚಿಕ್ಕವರನ್ನು ಇದರಲ್ಲಿ ಪ್ರೋತ್ಸಾಹಿಸಬೇಕು. ಅವರು ಬೆಳೆದಂತೆಲ್ಲ ಅವರ ಗಮನವನ್ನು, ಅವರ ಮನರಂಜನೆಯ ಭಾವನೆಯನ್ನು ಪರಿಗಣಿಸಲ್ಪಟ್ಟಿರುವ ಇವುಗಳಿಗೆ ಬೇರೆಡೆ ತಿರುಗಿಸಿ ಮನೆ ಕ್ರಮ ಪಡಿಸುವುದರಲ್ಲಿ ಅಥವಾ ನಿಜವಾದ ದಾಸ್ತಾನು ಮಳಿಗೆ ಅಥವಾ ಅಂಗಡಿಯನ್ನು ಜೋಡಿಸುವುದು ಮುಂತಾದವುಗಳಲ್ಲಿ ಅವರು ತಮ್ಮ ತಂದೆ ತಾಯಿಗಳಿಗೆ ಅಥವಾ ಇತರ ಪೋಷಕರುಗಳಿಗೆ ಇತರರಿಗೆ ಸಹಾಯ ಮಾಡುವಂತೆ ಅವರನ್ನು ತೊಡಗಿಸಿಕೊಳ್ಳಬೇಕು. ಅವರು ಈ ರೀತಿಯಾಗಿ ಆರ್ಥಿಕವಾಗಿ ಅಥವಾ ಬೇರೆ ರೀತಿಯಲ್ಲಿ ಉಪಯೋಗದಲ್ಲಿ ಸಹಾಯದಲ್ಲಿ ಆನಂದಿಸುವುದನ್ನು ಕಲಿಯುವುದಾದರೆ, ಸೋಮಾರಿತನವು, ಪಾಪ ಮತ್ತು ನಾಚಿಕೆಗೇಡು ಯಾವುದೇ ವ್ಯಕ್ತಿಗಳಿಗೂ ಕಳಂಕವನ್ನು ತರುವಂಥದ್ದು ಮತ್ತು ಅದರಿಂದ ಒಳ್ಳೆಯ ಅವಕಾಶಗಳು ವ್ಯರ್ಥವಾಗುತ್ತದೆಂದು ಅವರಿಗೆ ಕಲಿಸಿದರೆ ಅವರು ಜೀವನದಲ್ಲಿ ಎದುರಿಸಬೇಕಾಗಿರುವ ಕರ್ತವ್ಯಗಳಿಗೆ ಉತ್ತಮವಾದ ಸಂತೋಷಕರ ಮನೋವೃತ್ತಿಯನ್ನು ಹೊಂದಿಕೊಳ್ಳುತ್ತಾರೆ ಮತ್ತು ಚೆಂಡಾಟವನ್ನು ನೋಡುವಲ್ಲಿ ತಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡುವುದರಲ್ಲಿ ಅಥವಾ ಇದೇ ರೀತಿಯಲ್ಲಿ ಮೂರ್ಖತನದಿಂದ ಲಾಭವಿಲ್ಲದ ಕಾರ್ಯಗಳಲ್ಲಿ ತೊಡಗಿಸುವವರನ್ನು ಕಂಡು ಅಸೂಯೆ ಪಡುವುದಿಲ್ಲ. ಸಮಯದ ಬೆಲೆಯ ಮತ್ತು ಇತರ ಮೂಲಗಳ ಬಗ್ಗೆ ಸ್ವಾರ್ಥತೆಯನ್ನು ಬೆಳೆಸಿಕೊಳ್ಳುವಂತೆ ಅಲ್ಲ, ಅದನ್ನು ವ್ಯರ್ಥ ಮಾಡದೆ ದೇವರ ಚಿತ್ತಾನುಸಾರವಾಗಿ ಕಳೆಯುವಂತೆ ಮನಕ್ಕೆ ನಾಟುವಂತೆ ಚಿಕ್ಕ ಪ್ರಾಯದಲ್ಲಿಯೇ ಬೋಧಿಸಬೇಕು. ಪ್ರಭುಗಳು ಸಹಸ್ರಾರು ಮಂದಿಗೆ ಅದ್ಭುತ ರೀತಿಯಲ್ಲಿ ಊಟ ನೀಡಿದ ನಂತರ ಉಳಿದದ್ದು ವ್ಯರ್ಥವಾಗದಂತೆ ಕೂಡಿಸುವಂತೆ ತನ್ನ ಶಿಷ್ಯರಿಗೆ ಹೇಳಿದನು. ಈ ರೀತಿಯಲ್ಲಿ ಆತನು ಈ ಬಗ್ಗೆ ಯಾವುದೂ ವ್ಯರ್ಥವಾಗಬಾರದೆಂಬ ತನ್ನ ಮನಸ್ಸಿನ ಆಲೋಚನೆಯನ್ನು ಸೂಚಿಸಿದ್ದಾನೆ. ಹೀಗಾಗಿ ನಾವು ಸಹ ಎಲ್ಲಾ ಕ್ಷಣಗಳಲ್ಲಿ ಪ್ರತಿಯೊಂದು ಕಾಸಿಗೂ ಪ್ರತಿ ದಿನಕ್ಕೂ ಆತನಿಗೆ ಜವಾಬ್ದಾರಿಯುಳ್ಳವರಾಗಿದ್ದೇವೆ. ಈ ಜವಾಬ್ದಾರಿಯು ನಮ್ಮನ್ನು ಹೆದರಿಕೆಯಲ್ಲಿಡುವುದಲ್ಲ, ಆದರೆ ದೇವರ ಚಿತ್ತವನ್ನು ತಿಳಿಯುವುದರಲ್ಲಿ ನಮ್ಮನ್ನು ಸಂತೋಷಪಡಿಸುವುದಾಗಿದೆ.
ಮತ್ತು ಸಾಧ್ಯವಾದಷ್ಟು ಸಂಪೂರ್ಣವಾಗಿ ಅದಕ್ಕೆ ತಕ್ಕ ರೀತಿಯಲ್ಲಿ ನಡೆದುಕೊಳ್ಳುವಂತೆ ಮಾಡುತ್ತದೆ. ಇಂತಹ ಕ್ರಮವು ದೇವರನ್ನು ಸಂಪ್ರೀತಿಗೊಳಿಸುತ್ತದೆ ಎಂಬ ಗ್ರಹಿಕೆಯು ಉಂಟಾಗುತ್ತದೆ. ಆದುದರಿಂದ ನಾವಿದರಲ್ಲಿ ಸಂಪೂರ್ಣ ಸಂತೋಷ ಪಡೆದುಕೊಳ್ಳಬಹುದಾಗಿದೆ. ಮುಂದಿನ ಶೀರ್ಷಿಕೆ ಮಕ್ಕಳ ಮನಸ್ಸನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳುವುದು. The proper exercise of the child mind. ಮಕ್ಕಳು ಬೆಳೆಯುತ್ತಾ ಈ ಲೋಕದಲ್ಲಿ ಎಷ್ಟೊಂದು ಕಲಿಯಲು ಉಂಟೆಂದು ಗ್ರಹಿಸಿಕೊಳ್ಳುವಾಗ ಅವರನ್ನು ಓದಲು ಹುರಿದುಂಬಿಸಬೇಕು. ಆದರೆ ಮೊದಲಿನಿಂದಲೇ ಅವರಿಗೆ ಕಲ್ಪನಾ ಕಥೆಗಳು, ಎಣಿಕೆಯ ಬಿಲ್ಲೆ ಮತ್ತು ಜ್ಞಾನದ ಸೇಬು ಇವುಗಳಲ್ಲಿ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ಕಲಿಸಬೇಕು. ಆತನ ಮನಸ್ಸಿನಲ್ಲಿ ಶೇಖರಣೆಗೊಂಡ ಪ್ರತಿಯೊಂದು ಬಿಲ್ಲೆಯು ಬೆಲೆಯಿಲ್ಲದಷ್ಟು ಕೆಟ್ಟದ್ದು, ಹಾನಿಕರವಾದದ್ದು, ಆತಂಕವನ್ನುಂಟು ಮಾಡುವುದೂ ಆಗಿದೆಯಲ್ಲದೆ ಅದರೊಂದಿಗೆ ಜೀವನದ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಅವಶ್ಯವಾದ ಜ್ಞಾನವನ್ನು ಶೇಖರಣೆಗಾಗಿ ಉಪಯೋಗಿಸಬಹುದಾಗಿದ್ದ ಅಮೂಲ್ಯ ಸಮಯವನ್ನು ಹಾಳು ಮಾಡುವಂಥದ್ದಾಗಿದ್ದು ಎಂಬುದನ್ನು ಆತನಿಗೆ ತೋರಿಸಿಕೊಡತಕ್ಕದ್ದು. ಅವರು ಉತ್ತಮ ಮಾಹಿತಿಗಳನ್ನು ಒದಗಿಸುವ ಪುಸ್ತಕಗಳನ್ನಷ್ಟೇ ಓದುವಂತೆ ಪ್ರೋತ್ಸಾಹಿಸಬೇಕೇ ಹೊರತು ಗೊಡ್ಡು ಕಾದಂಬರಿಗಳನ್ನೆಲ್ಲ. ಅವರು ತಮ್ಮ ದೇಶದ ಇತಿಹಾಸಕ್ಕೆ ತಕ್ಕ ಗೌರವ ಕೊಡಲು ತಿಳಿದಿರಬೇಕು ಮತ್ತು ಪ್ರಪಂಚದ ಉಳಿದ ದೇಶಗಳ ನಂಬಲರ್ಹ ಮಾಹಿತಿಗಳನ್ನು ಪಡೆದಿರಬೇಕು. ಇವನ್ನು ಅವರು ಇತಿಹಾಸದಿಂದ ಪಡೆದುಕೊಳ್ಳಬಹುದು. ನಾವು ಕೇವಲ ರಾಜ್ಯಗಳ, ಅವುಗಳ ಮಧ್ಯೆ ನಡೆದ ಯುದ್ಧಗಳ, ನಡೆಸಿದ ಸೇನಾ ನಾಯಕರುಗಳ ಬಗ್ಗೆ ತಿಳಿಸುವ ಪುಸ್ತಕಗಳು ಮಾತ್ರವಲ್ಲ, ಆದರೆ ವಿಶಿಷ್ಟವಾಗಿ ಈ ಹಿಂದಿನ ಯುಗಗಳಲ್ಲಿ ನೈತಿಕ ಮತ್ತು ಭೌತಿಕ ಅಭಿವೃದ್ಧಿಗಳನ್ನು ಸಾಧಿಸಿ ಕಾರ್ಯಗಳನ್ನು ಮತ್ತು ಹಿಂದಿನ ದಿನಗಳಲ್ಲಿ ಇರುವಂತೆಯೇ ಅಭ್ಯಾಸಿಸಬೇಕು. ಒಂದು ಆಹ್ಲಾದಕರವಾದ ದಯಾಪರವಾದ ರೀತಿಯಲ್ಲಿ ಮಕ್ಕಳಿಗೆ ಅಂತಹ ಮಾಹಿತಿಗಳ ಪ್ರಾಮುಖ್ಯತೆಗಳನ್ನು ಅವರ ಭವಿಷ್ಯದ ವಿದ್ಯಾಭ್ಯಾಸದ ಲಕ್ಷಣವನ್ನಾಗಿ ತೋರಿಸಿಕೊಡಬೇಕು ಮತ್ತು ಅವರ ವಿವೇಚನೆ ಮತ್ತು ನಿರ್ಣಯಗಳನ್ನು ಅವಕ್ಕೆ ಮೊರೆ ಹೋಗಿಸಬೇಕು. ಆದ್ದರಿಂದ ಅವರ ಮನಸ್ಸು ಅಂತಹ ಬೋಧನಾತ್ಮಕವಾದ ಓದುವಿಕೆಗೆ ದಾಖಲಾಗುತ್ತದೆ ಮತ್ತು ಉಳಿದೆಲ್ಲ ಕಸ ತುಂಬಿದ ಕೆಲಸಕ್ಕೆ ಬಾರದ ಮತ್ತು ಹಾನಿಗೊಳಿಸುವ ಮತ್ತು ಜೀವನದ ಕರ್ತವ್ಯಗಳಿಗೆ ಆತನ ಸಿದ್ಧಪಡಿಸಿದಿರುವ ವಿಶಿಷ್ಟವಾದ ಭ್ರಮ ಸಾಹಿತ್ಯಕ್ಕೆ ವಿರೋಧವಾಗುತ್ತದೆ ಎಂಬುವಂಥದ್ದೇ.